ಶಿವಮೊಗ್ಗವರ ಸ್ವಾಗತ, ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ವಿಧಿಯಾಟವೇ ಹಾಗೆ, ಈ ಸಾವನ್ನ ಯಾವಾಗ ಹೇಗೆ ಕೊಡುತ್ತೆ ಅನ್ನೋದು ಗೊತ್ತಾಗೋಲ್ಲ. ಅದರಲ್ಲೂ ಇತ್ತೀಚೆಗೆ ಹೃದಯಾಘಾತ, ಇದ್ದಕ್ಕಿದ್ದ ಹಾಗೆ ಮೆದುಳು ನಿಷ್ಕ್ರಿಯಗೊಂಡು ಸಾವು ಎಂಬುದು ಎಲ್ಲೆಡೆ ಕೇಳಿಬರುತ್ತಿರುವ ವಿಷಯ. ಇಂತಹದ್ದೇ ಮೆದುಳು ನಿಷ್ಕ್ರಿಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದ ವ್ಯಕ್ತಿಯೊಬ್ಬರ ದೇಹದ ಅಂಗಾಂಗಗಳನ್ನು ದಾನ ಮಾಡಿ ಮತ್ತೊಂದು ಜೀವಕ್ಕೆ ಜೀವನ ನೀಡಿದ್ದಾರೆ ಆತನ ಸಂಬಂಧಿಗಳು. ಆ ವ್ಯಕ್ತಿ ಯಾರು? ಈ ಘಟನೆ ನಡೆದಿದ್ದಾದ್ರು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು ವೀಕ್ಷಕರೇ, ಆ ವ್ಯಕ್ತಿ ಮಹೇಶ್. ಮೂಲತಃ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪತ್ರೆ ಮತ್ತಿಘಟ್ಟದ ನಿವಾಸಿ. ಆತನ ವಯಸ್ಸು ಇನ್ನು ಕೇವಲ 40 ವರ್ಷ. ಮದುವೆಯಾಗಿ 2 ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದರು. ಆದರೆ ವಿಧಿಯಾಟದಿಂದ ಮೆದುಳಿನಲ್ಲಿ ರಕ್ತದೊತ್ತಡ ಹೆಚ್ಚಾಗಿ ಮನೆಯ ಅಂಗಳದಲ್ಲಿಯೇ ಕುಸಿದು ಬಿದ್ದಿದ್ದ. ಆನಂತರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರಕ್ತದೊತ್ತಡ ಮೆದುಳಿನಲ್ಲಿ ಹೆಚ್ಚಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದ ವ್ಯಕ್ತಿ. ಆತನ ಮೃತದೇಹವನ್ನು ತುಮಕೂರಿನ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಗೆ ರವಾನಿಸುವ ಮೂಲಕ ಅಂಗಾಂಗವನ್ನು ದಾನ ಮಾಡಲಾಯಿತು. ಇನ್ನು ತಮ್ಮ ಆಕಸ್ಮಿಕ ಸಾವಿನ ಕುರಿತು ಅಣ್ಣ ನೋವಿನ ಮಾತುಗಳಿವು. ನನ್ನ ತಮ್ಮ ಮಹೇಶ್, ನಮ್ಮದು ಪತ್ರೆ ಮತ್ತಿಘಟ್ಟ ನಿಟ್ಟೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ. ಮಂಗಳವಾರದ ದಿವಸ ರಕ್ತದ ಒತ್ತಡ ವ್ಯತ್ಯಾಸದಿಂದ ಮನೆಯ ಬಳಿ ಬಿದ್ದಿದ್ದ. ಅವನನ್ನು ಗುಬ್ಬಿಗೆ ಕರೆದುಕೊಂಡು ಬಂದು ಅಲ್ಲಿಂದ ತುಮಕೂರಿಗೆ ವರ್ಗಾಯಿಸಿದರು. ತುಮಕೂರಿನಿಂದ ನಿಮ್ಯಾನ್ಸ್ಗೆ ಹೇಳಿದರು. ನಿಮ್ಯಾನ್ಸ್ನಲ್ಲಿ ಸ್ಕ್ಯಾನಿಂಗ್ ಮತ್ತು ಆಪರೇಷನ್ ಮಾಡಲಿಕ್ಕೆ ಸಿದ್ಧತೆ ಮಾಡಿ ಆನಂತರ ಮೆದುಳಿಗೆ ಏಟಾಗಿರುವ ಕಾರಣ ಆಪರೇಷನ್ ಮಾಡಲು ಸಾಧ್ಯವಿಲ್ಲ ಎಂದರು. ಅಲ್ಲಿಂದ ತುಮಕೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದೆವು. ವೆಂಟಿಲೇಟರ್ನಲ್ಲಿ ಇರಿಸಲಾಗಿತ್ತು. ಒಂದು ವಾರದಿಂದಲೂ ಸಹ ಯಾವುದೇ ರೀತಿಯ ಚೇತರಿಕೆ ಕಾಣದ ಕಾರಣ ನಮ್ಮ ತಮ್ಮನ ಪತ್ನಿಯವರ ಕುಟುಂಬ ಹಾಗೂ ನಮ್ಮ ಕುಟುಂಬದವರು ಸೇರಿ ಅವರ ಅಂಗಾಂಗ ದಾನ ಮಾಡಲು ನಿರ್ಧರಿಸಿದ್ದೇವೆ. ಇದರಿಂದ ಬೇರೆಯವರಿಗೆ ಅನುಕೂಲವಾಗಲಿ ಎಂಬುದು ನಮ್ಮ ಉದ್ದೇಶ. ಆಸ್ಪತ್ರೆಯಲ್ಲಿ ನಮ್ಮ ಬ್ರದರೇ ಅಲ್ಲಿ ಪಾಯಿಂಟಲ್ಲಿದ್ದರು, ಗಂಗಾಧರ್ ಅಂತ. ಅವರು ಎಲ್ಲ ನಮ್ಮ ಇಡೀ ಕುಟುಂಬ ಸೇರ್ಕೊಂಡು ಒಂದು 15-20 ಜನ ಎರಡೂ ಕುಟುಂಬಗಳು ಸೇರಿಕೊಂಡು ಇವಾಗ ಡಿಸೈಡ್ ಮಾಡಿ ಅಂಗಾಂಗಗಳನ್ನ ದಾನ ಮಾಡಬೇಕು, ಬೇರೆಯವ್ರಿಗೆ ಇದರಿಂದ ಒಳ್ಳೇದಾಗಬೇಕು, ಒಂದು 6-7 ಕುಟುಂಬಕ್ಕೆ ಜೀವನ ಕಲ್ಪಿಸ್ಬೇಕು ಅಂತೇಳಿ ನಾವೆಲ್ಲ ಇದನ್ನು ಮಾಡಿ ಒಪ್ಪಿಗೆ ಪತ್ರ ಕೊಟ್ಟಿದ್ದೀವಿ ಇವತ್ತು ಡಿ ಎಸ್ ಅವ್ರಿಗೆ. ಅದೇ ರೀತಿ ಅವರು ಕೂಡ ಎಲ್ಲ ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಇಲ್ಲಿ ಕೂಡ ಕಾರ್ಯಕ್ರಮಗಳು, ಅಲ್ಲಿಂದ ಏರ್ ಆಂಬ್ಯುಲೆನ್ಸಲ್ಲಿ ಕರ್ಕೊಂಬಂದು ಇಲ್ಲಿ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೊಬ್ಬ ಸಂಬಂಧಿ ಮಾತನಾಡಿ, ಮೆದುಳು ಸ್ತಬ್ಧವಾಗಿರುವುದರಿಂದ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿಸಿದ್ದು, ಅವರು ಗುಣಮುಖರಾದ ಕಾರಣ ಅವರ ಅಂಗಾಂಗಗಳನ್ನು ದಾನ ಮಾಡಿ ಅವರಿಂದ ಬೇರೊಬ್ಬರ ಬಾಳಿನಲ್ಲಿ ಬೆಳಗಲಿ ಎಂದು ಆಶಿಸಿದ್ದೇವೆ ಎಂದರು. ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ಒಪ್ಪಿಗೆ ಪತ್ರವನ್ನು ಪಡೆದಿದ್ದೆವು ಹಾಗೂ ಜಿಲ್ಲಾಧಿಕಾರಿಗಳು ಸಹ ಒಪ್ಪಿಗೆ ಸೂಚಿಸಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗಲಿ ಎಂದಿದ್ದರು. ಇಲ್ಲಿಯವರೆಗೆ ಪೂರ್ಣ ಸಹಕಾರದೊಂದಿಗೆ ಅಲ್ಲಿನ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ಅವ್ರನ್ನ ನೋಡಿಕೊಂಡರು. ಯಾವುದೇ ಗುಣಮುಖರಾಗದ ಕಾರಣ ಇವತ್ತು ಆ ಮೆದುಳು ನಿಷ್ಕ್ರಿಯವಾಗಿದೆ ಎಂದು ರಿಪೋರ್ಟ್ ಅವತ್ತೇ ಬಂದಿತ್ತು. ಆದರೆ ಇಲ್ಲಿಯವರೆಗೆ ಇಂಪ್ರೂವ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನೋಡಿದ್ವಿ, ಆಗಲಿಲ್ಲ ಅನ್ನೋ ಕಾರಣದಿಂದ ಇವತ್ತು ನಮ್ಮ ಮಹೇಶ್ ಸೋದರ ಅವರ ಪತ್ನಿ ಸುಮಾ ಅವರು ಕೂಡ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿದಂಥ ಸಂದರ್ಭದಲ್ಲಿ ಸುಮಾ ಅವರು ನಮ್ಮ ಪತಿಯವರ ಅಂಗಗಳನ್ನು ಬೇರೆಯವರಿಗೆ ಕೊಟ್ಟರೆ ಅವರ ಜೀವನದಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ಆ ಬೇರೆಯವರು ಕೂಡ ನಮ್ಮ ಮಹೇಶ್ರವರ ಇದರಿಂದ ಒಳ್ಳೆಯದಾಗುತ್ತೆ ಅಂತ ತಿಳಿದು ಅವರ ಅಂಗಗಳನ್ನು ಕೊಡಲು ಸ್ವಇಚ್ಛೆಯಿಂದ ಒಪ್ಪಿ ನಮ್ಮ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಮೂಲಕ ಒಪ್ಪಿಗೆ ಪತ್ರವನ್ನು ಕೊಟ್ಟಿರ್ತಾರೆ. ಇದಕ್ಕೆ ನಮ್ಮ ಜಿಲ್ಲಾ ದೇಶದ ಮೂಲೆ ಮೂಲೆಯಲ್ಲಿ ಅಂಗಾಂಗಗಳಿಲ್ಲದೆ ಬದುಕಿಗಾಗಿ ಹಾತೊರೆಯುತ್ತಿರುತ್ತಾರೆ. ಇಂತಹ ಅಂಗಾಂಗ ದಾನ ಮಾಡಿ ಮಾನವೀಯತೆ ಮೆರೆಯುವುದರಿಂದ ಎಷ್ಟೋ ಜೀವಗಳು ತಮ್ಮ ಬಾಳಿನಲ್ಲಿ ಹೊಸ ಬದುಕನ್ನು ಕಂಡಿವೆ. ಮಹೇಶರ ಕುಟುಂಬ ಮಾಡಿದ ನಿರ್ಧಾರದಿಂದಾಗಿ ಇಂದು ಆತನ ಜೀವವು ಮತ್ತೊಂದು ಜೀವದಲ್ಲಿ ಭದ್ರವಾಗಿಯೇ ಇದೆ. ಮಾನವೀಯತೆಯನ್ನು ಮೆರೆದ ಆ ಕುಟುಂಬಕ್ಕೆ ಆ ದೇವರು ಒಳಿತನ್ನು ಮಾಡಲಿ. ಕ್ಯಾಮರಾಮನ್ ಚೇತನ್, ಅಮುಕ್ ಟಿವಿ, ತುಮಕೂರು.
ಓಲೈಕೆ ಕೆಲಸ ಮಾಡುವ ಶಾಸಕ ನಾನಲ್ಲ, ಚುನಾಯಿತ ಜವಾಬ್ದಾರಿ ಮುಗಿಯಿತು. ಅಭಿವೃದ್ಧಿ ಕೆಲಸ ಮಾಡಿ ಒಂದು ರಾಜ್ಯದ 224 ಶಾಸಕರ ಪೈಕಿ ಅಭಿವೃದ್ಧಿ ವಿಚಾರದಲ್ಲಿ ನಾಲ್ಕನೇ ಶಾಸಕ ಎನಿಸಿಕೊಂಡಿರುವ ಹೆಮ್ಮೆಯು ನನಗಿದೆ ಎಂದು ಗುಬ್ಬಿಯಲ್ಲಿ ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ತಮ್ಮ ಕಾರ್ಯದ ಬಗ್ಗೆ ಸಮರ್ಥಿಸಿಕೊಂಡರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಉಲ್ಲಕೆರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಗಂಗಾ ಪೂಜೆ ಹಾಗೂ ಸಿಸಿ ರಸ್ತೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರ ಇದ್ದರೂ ನೀರು ಹರಿಸುವ ಕೆಲಸ ಮಾಡುವ ಹಿಂದಿನ ಶಾಸಕರು ಸಿಎಸ್ಪುರ ಹೋಬಳಿಗೆ ನೇತಾತ್ಸಾರ ಮಾಡಿದರು. ಚುನಾಯಿತ ಮತದಾರರ ಋಣ ತೀರಿಸುವ ಕೆಲಸ ಬದ್ಧತೆಯಿಂದ ಮಾಡಬೇಕು. ನಾನು ತವರು ಹೋಬಳಿ ಜೊತೆಗೆ ಎಲ್ಲ ಹೋಬಳಿ ಅಭಿವೃದ್ಧಿ ನಿರಂತರ ಶ್ರಮಿಸಿದ ಫಲ ಇಂದು ಉತ್ತಮ ಶಾಸಕರ ಪಟ್ಟಿಯಲ್ಲಿದ್ದೇನೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಮುಖಂಡ ಕುಮಾರ್ ಮಾತನಾಡಿ, ಅತಿ ಹೆಚ್ಚು ವಿಫಲ ಕೊಳವೆ ಬಾವಿ ಇದ್ದ ಈ ಗ್ರಾಮದಲ್ಲಿ ಈಗ ಎಲ್ಲವೂ ರಿಚಾರ್ಜ್ ಆಗುತ್ತಿವೆ. ಅಭಿವೃದ್ಧಿ ವಿಚಾರದಲ್ಲಿ ಹೇಳಿದಂತೆ ನಡೆದುಕೊಂಡ ಶಾಸಕರು ಮತ್ತೊಮ್ಮೆ ಗೆಲ್ಲಿಸಿ ಸಚಿವರಾಗಿ ಆಯ್ಕೆ ಮಾಡಲು ಪಣ ತೊಡಬೇಕು ಎಂದು ಕರೆ ನೀಡಿದರು. ಇವತ್ತಿನ ಯುವ ಪೀಳಿಗೆ ಬಹುಶಃ ಇದೇ ಪ್ರಥಮ ಬಾರಿ ಕೆರೆಗಳಲ್ಲಿ ನೀರನ್ನು ಕಂಡಿರತಕ್ಕಂಥ ದಿವಸ ಬಂಧುಗಳೇ, ಈ ಊರಿನ ಅನೇಕ ಕಾಮಗಾರಿಗಳಿಗೆ ಈಗಾಗಲೇ ಶಾಸಕರು ಈ ಭಾಗದಲ್ಲಿ ಅತಿ ಹೆಚ್ಚು ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡಿ ನಿಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಈ ಭಾಗದಲ್ಲಿ ಅತಿ ಹೆಚ್ಚು ಏನಾದರೂ ಬೋರ್ವೆಲ್ಗಳು ಫೇಲ್ ಆಗಿದ್ದು ಅಂದ್ರೆ ಉಲ್ಲೇಖೇರೆ ಗ್ರಾಮ ಬಂಧುಗಳೇ, ನಾನು ಸುಮಾರು 25 ವರ್ಷದಿಂದ ಈ ಊರಿನ ನಿಕಟ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಈ ಭಾಗದಲ್ಲಿ ಪ್ರಪ್ರಥಮವಾಗಿ 700-800 ಯಾವುದೇ ಊರಲ್ಲಿ ಪರಿಲೆ ಬಂದ್ರೂ ಕೂಡ 200 ಜಾಸ್ತಿ ಬೋರ್ ಹೋಗ್ತಾ ಇತ್ತು. ಕೊನೆಗೆ 1,500 ಆಳದವರೆಗೂ ಕೊರ್ತಕ್ಕಂಥವ್ರು ಉಲ್ಲೇಖೇರೆ ಗ್ರಾಮದವರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಮಸಾಲ್ ಜಯರಾಮ್ ಅವರನ್ನು ಬೆಳ್ಳಿ ರಥದಲ್ಲಿ ಅದ್ಧೂರಿ ಮೆರವಣಿಗೆ ಮಾಡಿದರು. ಪೂರ್ಣಕುಂಭ ಜೊತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೆರೆಗೆ ಗಂಗಾ ಪೂಜೆ ನೆರವೇರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಕೊಂಡಜ್ಜಿ ವಿಶ್ವನಾಥ್, ಭದ್ರೇಗೌಡ, ಮಹೇಶ್, ಪ್ರಕಾಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಬಾಳೆಹಣ್ಣು ಕದ್ದನೆಂಬ ನೆಪಕ್ಕೆ ಸವರ್ಣೀಯರಿಂದ ದಲಿತ ಹುಡುಗನ ಮರ್ಮಾಂಗಕ್ಕೆ ಥಳಿಸಿದ ಹಿನ್ನೆಲೆ 15 ದಿನಗಳಿಂದ ನರಳಿ ನರಳಿ ಯುವಕ ಪ್ರಾಣ ಬಿಟ್ಟಿರುವ ಘಟನೆ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ನಡೆದಿದೆ. ತುಮಕೂರಿನ ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೆಡ್ಡಿಸ ಸಮುದಾಯದ ಸವರ್ಣೀಯರು ಐಡಿಹಳ್ಳಿ ಮಧುಗಿರಿ ತಾಲೂಕಿನ ದಲಿತ ಯುವಕ ಪುರುಷೋತ್ತಮ್ ಪ್ರಸಾದ್ ಎಂಬ ಯುವಕನಿಗೆ ದಿನಾಂಕ 29/9/2022 ಬೆಳಗ್ಗೆ ಸಮಯದಲ್ಲಿ ಬಾಳೆ ತೋಟದಲ್ಲಿ 2 ಗೊನೆ ಬಾಳೆಗುಣೆಯನ್ನು ಕದ್ದಿದ್ದಾನೆಂದು ತೋಟದ ಮಾಲೀಕರು ಆತನನ್ನು ಸ್ಥಳದಲ್ಲಿಯೇ ಹಿಡಿದು 5 ಜನರು ಸೇರಿ ಹಿಗ್ಗಾಮುಗ್ಗ ಥಳಿಸಿರುತ್ತಾರೆ. ಇನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು 1 ರಾತ್ರಿ ಅಲ್ಲೇ ಇರಿಸಿಕೊಂಡಿದ್ದಾರೆ ಎಂದು ಮೃತ ಪುರುಷೋತ್ತಮ್ ಪ್ರಸಾದ್ ತಂದೆ ಬಸ್ತಾಪ್ಪ ತಿಳಿಸಿದರು. ಕಳೆದ 15 ದಿನಗಳಿಂದ ಹೊಡೆತ ತಿಂದಿದ್ದ ನನ್ನ ಮಗ ಸ್ಥಳೀಯ ಆಸ್ಪತ್ರೆಗಳ ಚಿಕಿತ್ಸೆ ಫಲಕಾರಿಯಾಗದೆ ಜಿಲ್ಲಾಸ್ಪತ್ರೆಯಲ್ಲಿ ಮೃತನಾಗಿದ್ದು, ನಮಗೆ ಸವರ್ಣೀಯರಿಂದ ಬಹಳ ಅನ್ಯಾಯವಾಗಿದೆ ಎಂದು ಬಸ್ತಾಪ್ಪ ಜಿಲ್ಲಾಸ್ಪತ್ರೆಯ ಶವಗಾರದಲ್ಲಿ ಮಗನ ಶವ ಕಂಡು ಅತ್ತು ಗೋಳಾಡಿ ತಮ್ಮ ಆಕ್ರಂದನ ಹೊರಹಾಕಿದರು. ನನ್ನ ಮಗ ಬಸ್ತಾಪ್ಪನ ಮಗ
ಈ ಸಿದ್ದಪೇಟೆ ಮೈದಿನಹಳ್ಳಿ ಹತ್ರ ಬಾಳೆಕೋಣೆ ಕಡ್ದಕ್ಕೆ ಹೋಗ್ಬಿಟ್ಟು ರೆಡ್ಡಿ ಹಿಡ್ಕೊಂಡು ರೆಡ್ಡಿಗರು ಐದಾರು ಜನ ಜಮಾ ಮಾಡಿ ಡಿ ಜಿಕ್ಕೆಲ್ಲ ಒದ್ದಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಅವರೇ ಕರ್ಕೊಂಡೋಗಿ ಸೇರಿಸ್ಬಿಟ್ಟವ್ರೆ. ನನ್ನ ಮಗ ಬಂದು 15 ದಿವಸದಿಂದ ಒದ್ದಾಡಿ ಒದ್ದಾಡಿ ಇದಾಯಿತು. ಐಡಿಯಲ್ಲಿ ಒಬ್ಬಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಬಟ್ಟೆ ಹಾಕ್ಸಿ ಅಲ್ಲಿ ರಿಪೋರ್ಟ್ ತಗೊಂಡು ನಿನ್ನೆ ಭಾನುವಾರ ಮಧುಗಿರಿ ಹಾಸ್ಪಿಟ್ಲಿಗೆ ಬಂದು ಜನರಲ್ ಹಾಸ್ಪಿಟ್ಲಲ್ಲಿ ಅಲ್ಲಿ ರಿಪೋರ್ಟ್ ತಗೊಂಡು ಅಲ್ಲಿ ಇಂಜೆಕ್ಷನ್ ಏನು ಮಾಡಲೇ ಸುಮ್ಮನೆ ನೋಡಿದ್ರು ತುಮಕೂರಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಂದ ತುಮಕೂರು ಹಾಸ್ಪಿಟ್ಲಿಗೆ ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಜನರಲ್ ಹಾಸ್ಪಿಟ್ಲಿಗೆ. ರಾತ್ರಿ ಎಲ್ಲ ಬಾಟ್ಲಿ ಹಾಕಿದ್ರು ಇಂಜೆಕ್ಷನ್ ಹಾಕಿದ್ರು ಎಲ್ಲ ನೋಡಿದ್ರು. ಬೆಳಿಗ್ಗೆ ಇದು ಇದು ಸ್ಕ್ಯಾನಿಂಗ್ ಮಾಡ್ತೀವಿ ಅಂದರು. ಇವತ್ತು ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ 6:00 ದತ್ತಾಗಿದ್ದಾನೆ ನನ್ನ ಮಗ ಪುರುಷೋತ್ತಮ ಪ್ರಸಾದ್ ಸತ್ತೋಗಿದ್ದಾನೆ. ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ ಸ್ಟೇಟ್ಮೆಂಟ್ ತಗೊಂಡಲ್ಲ ಫ್ರೆಂಡ್ಸ್ ಇದೆ ಹೇಳಿರೋದು ನಾವು ಅಲ್ಲಿ ಪಾರ್ದಲ್ಲಿ ಹೊಡೆದು ಬಿಟ್ಟು ಹಿಂಗಾಗಿ ಈ ಥರ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾವು. ಅಲ್ಲದೆ ಮನೆ ಹತ್ರ ಯಾರೂ ಬರಲಿಲ್ಲ ಹೊಡೆದಾದ್ರೆ ಹಂಗಾಗಿರೋ ಹೇಳಿದ್ದ ನಮ್ಮ ಅಮೃತ್ ಹೇಳಿದ್ರೆ ಏನು ಹಾಕಿ ಏನು ಏನು ಅಂತ ಅನ್ಕೊಂಡಿದ್ವಿ. ಗೊತ್ತಾದ್ಮೇಲೆ ಕಂಪ್ಲೇಂಟ್ ನೆನ್ನೆ ನೋಡಿದಾಗ ಎಲ್ಲ ಈ ಥರ ಆಗಿದಾಗ ನಾವು ಹಾಸ್ಪಿಟ್ಲಿಗೆ ಹಾಕೊಂಬಂದಿದ್ವಿ. ಮೊದಲೇ ಗೊತ್ತಾಗಿದ್ರೆ ಏನೋ ಒಂದು ಮಾಡ್ತಿದ್ದೆ. ಬಸ್ತಪ್ಪ ಯಾವರು ಐಡಿ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಂಡು ಸಂಘಟನೆಯ ಜಿಲ್ಲಾಧ್ಯಕ್ಷ ಎನ್ ಕುಮಾರ್ ಘಟನೆಯನ್ನ ಖಂಡಿಸಿ ಮಾತನಾಡಿ, ರೆಡ್ಡಿಸ ಸಮುದಾಯದ ಸವರ್ಣೀಯರು ದಲಿತ ಯುವಕರ ಮೇಲೆ ಬಾಳೆಕಾಯಿ ಕದ್ದಿದ್ದಾನೆ ಎಂಬ ನೆಪವೊಡ್ಡಿ ದೊಣ್ಣೆ ಇತರೆ ಉಪಕರಣ ಬಳಸಿ ಮನಸೋ ಇಚ್ಛೆ ಥಳಿಸಿರುವ ವಿಚಾರ ಯಾರಿಗೂ ತಿಳಿಸದಂತೆ ಬೆದರಿಕೆ ಒಡ್ಡಿದ್ದ ಕಾರಣಕ್ಕಾಗಿ ಯುವಕ ನೋವು ನುಂಗಿಕೊಂಡು ಕಡೆಗೆ ಪೋಷಕರಿಗೆ ತಿಳಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು. ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ಕೂಡಲೇ ಸ್ಥಳೀಯ ಪೊಲೀಸ್ ಠಾಣೆಯವರು ಸವರ್ಣೀಯರ ಮೇಲೆ ಪ್ರಕರಣವನ್ನು ದಾಖಲಿಸಿ ಮೃತಪಟ್ಟಿರುವ ಯುವಕನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಅಲ್ಲದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಏನಿವತ್ತು ದಲಿತರ ಮೇಲೆ ಆಗಿರೋಂತಹ ಅನ್ಯಾಯ ನೋಡಿ ನಮಗೆ ತುಂಬ ಖಂಡನೆ ಆಗ್ತಾ ಇದೆ, ನೋವು ತುಂಬ ನೋವಾಗ್ತಿದೆ. ಸುಮಾರು ಇವತ್ತು ಏನಪ್ಪ ಐಡಿಯಲ್ಲಿ ಪುರುಷೋತ್ತಮ ಪ್ರಸಾದಮ್ಮ ಎಂಬ ಹುಡುಗ ಎರಡು ಬಾಳೆಗೊನೆ ಕೊಡಿದ್ರೆ ವಿಚಾರಕ್ಕೋಸ್ಕರ ರೆಡ್ಡಿ ಸಮುದಾಯದವರು ಅವ್ನಿಗೆ ಅಲ್ಲೇ ಮಾಡಿ ತೀವ್ರವಾಗಿ ಅಲ್ಲೇ ಮಾಡಿ 15 ದಿನ ನೀನು ಹೇಳಲಿಲ್ಲ, ನೀನೇನಾದರೂ ಈ ವಿಚಾರವಾಗಿ ಹೇಳಿದ್ರೆ ನಿನ್ನ ಮುಂದಿನ ದಿನ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಅವನಿಗೆ ಆ ನೋವನ್ನ ಹೇಳ್ಕೊಡೋಕ್ಕಾಗ್ತದೆ. ಪುರುಷೋತ್ತಮ ಇವತ್ತು ಸಾವನ್ನಪ್ಪಿದ್ದಾನೆ, 15 ದಿನ ಟ್ರೀಟ್ಮೆಂಟ್ ತೊಗೊಂಡಿದ್ದಾನೆ. ಸರ್ಕಾರಿ ಹಾಸ್ಪಿಟ್ಲು ಮಧುಗಿರಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆಗಲ್ಲ, ಜಿಲ್ಲಾ ಆಸ್ಪತ್ರೆ ತೊಗೊಂಡೋಗಿ ಅಂತ ಹೇಳಿದರು. ಜಿಲ್ಲಾ ಆಸ್ಪತ್ರೆಗೆ ತಗೊಂಬಂದಾಗ ಸೋಮವಾರ ಬೆಳಗ್ಗೆ 6:30 ಮೃತಪಟ್ಟಿದ್ದಾನೆ. ಈ ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಮಾಡ್ತಾಯಿದ್ದೀನಿ. ಸರ್ಕಾರ ತೀರ್ವ ಏನು ಈ ಆರೋಪಿಗಳನ್ನ 5 ಜನ ಏನು ಆರೋಪಿಗಳು ಮಾಡಿದ್ದಾರೆ ಅವ್ರ ತಂದೆ ಹೇಳಿದಂಥ ಸ್ಟೇಟ್ಮೆಂಟು ತೀರ್ವನ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ತಗೊಂಡು ಅವ್ರನ್ನ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು. ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ನೀಡುತ್ತಿರುವ ಕಿರುಕುಳದ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಮತ್ತು ಜಿಲ್ಲಾಧ್ಯಕ್ಷ ನಟರಾಜ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಈಗಾಗಲೇ ನೀವೇ ನೋಡ್ತಾ ಇದ್ದೀರಿ, ಕೆಆರ್ಎಸ್ ಪಕ್ಷದವರು ಎಲ್ಲೆಲ್ಲಿ ಏನೇನು ಘಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರು ಕೇಳಬಾರ್ದು ಅಂತ ಎಲ್ಲೂ ನಾವು ಅವ್ರು ವೈಯಕ್ತಿಕವಾಗಿ ವಿರೋಧ ಮಾಡ್ತಾ ಇಲ್ಲ. ಕೇಳಬೇಕಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಕೇಳಿ ಅಂತ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ನಾವು ಅವರಂಗೆ ವಿರೋಧ ಮಾಡ್ತಾ ಇಲ್ಲ, ಅವ್ಯಾಸ ಶಬ್ದಗಳಿಂದ ಬೈತಾ ಇಲ್ಲ. ನಮ್ಗೆ ಎಲ್ಲ ಶಕ್ತಿನೂ ದೇವರು ಕೊಟ್ಟಿದ್ರು, ಅವ್ರ ವಿರುದ್ಧ ನಾವೇನು ಮಾತಾಡ್ತಾ ಇಲ್ಲ. ಕೆಆರ್ಎಸ್ ಪಕ್ಷದಲ್ಲಿ ಯಾರೇ ಮಾಲೀಕ ಅನ್ಯಾಯ ಮಾಡಿದ ಕಾರ್ಡ್ದಾರರಿಗೆ ಇಲಾಖೆಯವ್ರ ಗಮನಕ್ಕೆ ತನ್ನಿ. ಇಲಾಖೆಯವರು ಕೇಳಲಿಲ್ಲ ಅಂತಂದರೆ ಅವ್ರ ಮೇಲಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ಇದೆ, ಹೋಗಿ ದೂರು ಕೊಡಿ, ಅವ್ರನ್ನ ಕರ್ಕೊಂಬಂದು ತನಿಖೆ ಮಾಡಿ. ನೇರವಾಗಿ ಏಕಾಏಕಿ ನೀವು ನ್ಯಾಯಬೆಲೆ ಅಂಗಡಿ ಮಾಲೀಕ ಮನೆ ಅಂಗಡಿಗಳಿಗೆ ನುಗ್ಗಿ ಅಲ್ಲಿ ಸೀಮೆಣ್ಣೆ ಮಾರಿರೋದೆ ಅಲ್ಲಿ ಚೀಲ ಮಾರಿರೋದೆ ಅಲ್ಲಿ ಅಮೌಂಟ್ಗಳಿರ್ತದೆ ಕ್ಯಾಶ್ ಇರ್ತದೆ, ಹಳೆ ವ್ಯತ್ಯಾಸ ಆದಾಗ ಯಾರೂ ಜವಾಬ್ದಾರಾಗಲ್ಲ. ಅದರಿಂದ ನೀವು ನೇರವಾಗಿ ಇಲಾಖೆಯವ್ರು ಕೊಡಿ. ನಿಮ್ಗೆ ಯಾವುದೇ ಸುಮಾರು ನಿಮ್ಮಂಥ ಪಕ್ಷಗಳು 7-8 ಪಕ್ಷಗಳಿವೆ, ಯಾರೂ ಆ ಕೆಲಸ ಮಾಡಲ್ಲ. ಅದಕ್ಕೆ ಆದಂಥ ಆ ಭಾಗದಲ್ಲಿ ಜನಪ್ರತಿನಿಧಿಗಳಿರ್ತಾರೆ, ಕಾರ್ಡ್ದಾರು ಇರ್ತಾರೆ. ಆ ನ್ಯಾಯಬೆಲೆ ಅಂಗಡಿಗೆ ಸಂಬಂಧಪಟ್ಟಂಥ ಕಾರ್ಡ್ದಾರರು ಇಲಾಖೆ ಅಧಿಕಾರಿಗಳು ಬಂದರೆ ಮಾತ್ರ ನಾವು ಲೆಕ್ಕ ಕೊಡಬೇಕಾಗಿ ವಿನಃ
ಸ್ಟಾಕ್ ತೋರಿಸ್ಬೇಕೇನಾ, ಇನ್ನು ಯಾರು ಬಂದರೂ ನಾವು ತೋರಿಸಂಗಿಲ್ಲ, ತೋರಿಸೋದು ಇಲ್ಲ, ಅದನ್ನು ಬೇಕಾದ್ರೆ ಅರ್ಥಬೇಕು. ತುಮಕೂರು ಜಿಲ್ಲೆ ಜಿಲ್ಲಾದ್ಯಂತ ಇವತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರೇನೆ ಇವತ್ತು ನಾವು ನೊಂದು ಬೆಂದು ಇವತ್ತು ಒಂದು ಇವತ್ತು ಕೆಆರ್ಎಸ್ ಪಾರ್ಟಿ ಅಧ್ಯಕ್ಷರಾದಂಥ ಯಾರವನು ರವಿಕೃಷ್ಣಾರೆಡ್ಡಿ ಎಂಬ ಲೋಫರ್ ಬಡ್ಡಿ ಮಗ ಬಂದು ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರ ಅಂಗಡಿಗಳಿಗೆಲ್ಲ ಹೋಗಿದ್ದ ಏಕಾಏಕಿ ನುಗ್ಗಿ ದಂಧೆ ಮಾಡಿ ನೀವು ಕಮಿಷನ್ ಕೊಡ್ತೀವಿ, ನಿಮ್ಮ ಕಮಿಷನ್ ಕೊಡಿ, ಇಷ್ಟು ಕೊಟ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಬಿಡ್ತೀವಿ, ಇಲ್ಲದಿದ್ರೆ ನಿಮ್ಮ ಬಗ್ಗೆ ಆಕ್ಷನ್ ತಾಂತೀವಿ ಅಂತೇಳಿ. ಆಮೇಲೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹೆಣ್ಮಕ್ಳ ಬಗ್ಗೆ ಅವ್ಯಾಜ ಶಬ್ದ ಬೈದು ಎಲ್ಲರಿಗೂ ಕೂಡ ಮಾನ ಮರ್ಯಾದೆ ಇಲ್ಲದೆ ಅವನು ಅಂಗಡಿಗಳಿಗೆ ಬಂದು ಎಲ್ಲರನ್ನು ಬಾಯಿಗೆ ಬಂದು ಬೈದು ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಹೆಣ್ಮಕ್ಳನ್ನೆಲ್ಲ ತುಚ್ಛವಾಗಿ ಮಾತಾಡಿ ತೊಂದರೆ ಕೊಟ್ಟು ಮಾತಾಡ್ತಕ್ಕಂಥ ಕೆಆರ್ಎಸ್ ಪಾರ್ಟಿ ಎಲ್ಲ ಪದಾಧಿಕಾರಿಗೆ ಧಿಕ್ಕಾರ ಇರಲಿ. ಜಿಲ್ಲೆಯ ಎಲ್ಲೆಡೆಯಿಂದ ಸಹಸ್ರಾರು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರುಗಳು ಆಗಮಿಸಿ ಕೆಆರ್ಎಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ಪಡಿತರ ವಿತರಣೆಯನ್ನು ಮಾಡ್ಕೊಂಬಂದಿರತಕ್ಕಂಥ ನ್ಯಾಯಬೆಲೆ ಅಂಗಡಿ ಮಾಲೀಕರುಗಳಿಗೆ ಇತ್ತೀಚೆಗೆ ಒಂದು ಕೆಆರ್ಎಸ್ ಪಕ್ಷದ ಒಂದು ಅಡಿಯಲ್ಲಿ ಕಾರ್ಯಕರ್ತರುಗಳು ನ್ಯಾಯಬೆಲೆ ಅಂಗಡಿಗಳ ಮಾಲೀಕರುಗಳನ್ನ ಒಳ್ಳೆಯ ಕಳ್ಳರ ರೀತಿಯಲ್ಲಿ ನೋಡಿಕೊಂಡು ಭಾಳ ರೀತಿಯಲ್ಲಿ ಕಿರುಕುಳನ್ನು ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಖಂಡನೀಯ. ಜೊತೆಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಹಲವಾರು ಸಮಸ್ಯೆಗಳಿದ್ದಾವೆ. ಇವತ್ತು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಅದು ಕಮಿಷನ್ ಕೊಡೋದಿರ್ಬೋದು, ಮತ್ತು ಈ ವಯಸ್ಸನ್ನು 60 ವರ್ಷ ಮೀರಿದವ್ರನ್ನ ನ್ಯಾಯಬೆಲೆ ಅಂಗಡಿ ಮಾಲೀಕತ್ವದಿಂದ ತೆಗಿಬೇಕು, ಅವ್ರ ಲೈಸೆನ್ಸನ್ನು ಪರವಾಗಿ ರದ್ದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಏನು ಮಾಡ್ತಾ ಇದೆ, ಇವೆಲ್ಲ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅವ್ರು 60 ವರ್ಷ ಆಗಿದೆ, ಅವ್ರಿಗೆ ತೆಗಿಬೇಕು ಅಂದರೆ 60 ವರ್ಷ ಮುಗ್ದಿರೋರಿಗೆ ಪಿಂಚಣಿ ಕೊಡಬೇಕಾಗುತ್ತೆ, ಪೆನ್ಷನ್ ಕೊಟ್ಬಿಟ್ಟು ಅವ್ರನ್ನ ರಿಟೈರ್ಡ್ ಮಾಡಲಿ, ತೊಂದರೆ ಇಲ್ಲ. ತುಮಕೂರು ಗ್ರಾಮಾಂತರ, ನಮ್ಮದು ಸೊಸೈಟಿ ಇದೆ, 30 ವರ್ಷದಿಂದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದಂಗೆ ನಡೆಸ್ತಾ ಇದ್ದೀವಿ. ಆದರೆ ಈಗ ಒಂದು ಗುಂಪು ಬಂದು ಎಲ್ಲ ಸೊಸೈಟಿಗೂ ವಿಸಿಟ್ ಕೊಡ್ತಿದ್ದಾರೆ, ನಾವು ಬಂದಿದ್ದೀವಿ ಅಂತ ಕೇಳಿದೆ. ನಿಮಗೇನು ಗೌರ್ಮೆಂಟಿಂದ ಏನಾದರೂ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲ, ನೀವು ರೈತರಿಗೆ ಸರಿಯಾಗಿ ರೇಷನ್ ಹಂಚ್ತಾ ಇಲ್ಲ, ಅದರಿಂದ ನಿಮ್ಮ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಳ್ಬಾರ್ದು ಅಂತಂದ್ಬಿಟ್ಟು ಬೆದರಿಕೆ ಹಾಕ್ತಾರೆ. ದುಡ್ಡಿಗೆ ಆಫರ್ ಇರ್ತಾರೆ, ಇಷ್ಟು ದುಡ್ಡು ಕೊಟ್ಟರೆ ನಾವು ಸುಮ್ಮನೆ ಹೋಗ್ತೀವಿ, ಇಲ್ಲ ಅಂತಂದರೆ ಹೋಗಿ ಇನ್ನು ಮೇಲೆ ನಾವು ಮೇಲಾಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನ್ಯಾಯಬೆಲೆ ಅಂಗಡಿಯವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ನಾವು ಫ್ರೀ ಅಕ್ಕಿ ಕೊಟ್ಬಿಟ್ಟು ಕಮಿಷನ್ ಸರಿಗೆ ಹಾಕಲ್ಲ, ಕಮಿಷನ್ ಜಾಸ್ತಿನೂ ಮಾಡಿಲ್ಲ, ಫ್ರೀ ಕೊಟ್ಟು ನಮ್ಗೆ ಹಿಂಸೆ ಕೊಡ್ತಾರೆ, ನಮ್ಮ ಹಿಂಸೆ ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ನಮ್ಮ ನ್ಯಾಯ ಬೇಕು, ನ್ಯಾಯ ಕೊಡಿಸ್ಬೇಕು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಮಾರುತಿ ಪ್ರಸನ್ನ, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರದಲ್ಲಿ ನಗರಸಭೆಯ ಜೆಸಿಬಿ ಸದ್ದು ಮಾಡಿದ್ದು ನಗರದ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿರುವ ಬೀದಿ ಬದಿಯ ಅಂಗಡಿಗಳು ತೆರವು ಕಾರ್ಯಾಚರಣೆ ನಡೆಸಲಾಯಿತು. ನಗರಸಭೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಈ ವೇಳೆ ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ತೆರವುಗೊಳಿಸಿದ್ದಕ್ಕೆ ಬೀದಿ ಬದಿಯ ಅಂಗಡಿಗಳ ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ತೆರವುಗೊಳಿಸಿದ್ರಿಂದ ಬಡವರ ಹೊಟ್ಟೆ ಮೇಲೆ ಹೊಡೆದಂತಾಗಿರೋದು ದುರಂತವಾಗಿದ್ದು, ಬೀದಿ ಬದಿ ವ್ಯಾಪಾರ ಮಾಡಿ ತಮ್ಮ ಸಂಸಾರ ನಿರ್ವಹಣೆ ಮಾಡುತ್ತಿದ್ದ ವರ್ತಕರಿಗೆ ದಿಕ್ಕು ತೋಚದಂತಾಗಿದ್ದು, ನಗರಸಭೆ ಅಧಿಕಾರಿಗಳೇ ವ್ಯಾಪಾರಕ್ಕೆ ಸ್ಥಳ ಗುರುತಿಸಿ ನ್ಯಾಯ ಒದಗಿಸಬೇಕಿದೆ. ನಮ್ಮ ನಗರಸಭೆಯ ವತಿ ಗಮನಕ್ಕೆ ನಾನು ಕೊಡ್ತಾ ಇದ್ದೀನಿ. ನಾವು ಇಲ್ಲಿ ಮೇಲ್ಗಡೆ ಚಾವಣಿ ಒಂದು 6 ಅಡಿ ಅಷ್ಟು ಚಾವಣಿ ಹಾಕ್ಕೊಳೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಹೇಳಿದಂಗೆ ನಾವು ನಿಮಗೆ ಸ್ಪಂದಿಸಿ ನಾವು ಹಿಂದ್ಗಡೆ ಇಟ್ಕೊತೀವಿ. ಸಾರ್ವಜನಿಕರಿಗೆ ಏನು ತೊಂದರೆ ಮಾಡೋಕೆ ಹೋಗಲ್ಲ. ನಾವು ಮೇಲ್ಗಡೆ ಮಳೆ ಬಂದರೆ ಬಿಸಿಲು ಬಂದರೆ ನಮ್ಮ ಪದಾರ್ಥಗಳು ನೆಂದೋಗ್ತದೆ, ಅದಕ್ಕೆ ಅವ ಅನುವು ಮಾಡಿಕೊಡಿ. ನಮಗೆ ಏನು ಮೇಲ್ಗಡೆ ಚಾವಣಿಗೆ ಚಾವಣಿಗೆ ಮಾತ್ರ 6 ಅಡಿ ಮಾತ್ರ ನಮ್ಮ ಅಂಗಡಿ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಚಾವಣಿ ಹಾಕೋಕ್ಕೆ ಅನುಮತಿ ಕೊಡ್ರಿ, ಅನುವು ಮಾಡಿಕೊಡಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ನಾವೆಲ್ಲರೂ ಕೇಳ್ಕೊತಾ ಇದ್ದೀವಿ. ನಗರಸಭೆ ಸಿವಿಲ್ ಬಸ್ ಸ್ಟ್ಯಾಂಡು ಹಾಗೂ ಚೆನ್ನೈ ಪಾರ್ಕ್ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಸ್ಥರು ಹೆಚ್ಚಿನ ಜಾಗದಲ್ಲಿ ಅವರು ಅಂಗಡಿಗಳನ್ನ ಮತ್ತು ಇನ್ನೊಂದು ಹಾಕ್ಕೊಂಡಿದ್ದರಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಓಡಾಟಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಸೊ ಈಗಾಗಲೇ ಅವರಿಗೆ ತಿಳಿಸಿದ್ವು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿಮ್ಮ ಜಾಗ ನಗರಸಭೆ ಜಾಗದಲ್ಲಿ ಸುವ್ಯವಸ್ಥಿತವಾಗಿ ನೀವು ಇಟ್ಕೊಂಡ್ರೆ ಯಾರಿಗೇನು ತೊಂದರೆ ಆಗಲ್ಲ ಅಂತ. ಸೊ ಅವರು ಕೆಲವೊಬ್ಬರು ಸಹಕಾರ ಕೊಟ್ಟರು, ಕೆಲವೊಬ್ಬರು ಎಷ್ಟು ಹೇಳಿದ್ರು ಇದು ಮಾಡ್ತಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆ ಮಾಡಿದ್ವಿ. ಇನ್ನು ಮುಂದೇನು ಬಂದಿರ್ತಾರಲ್ಲ ತುಂಬ ಅಂದರೆ ಫುಟ್ಪಾತ್ಗಾಗಲಿ ರಸ್ತೆಗಾಗಲಿ ಅದನ್ನೆಲ್ಲ ತೆರವು ಮಾಡಿಕೊಂಡು ಅವರಿಗೆ ಒಂದು ವ್ಯವಸ್ಥಿತವಾಗಿ ಅಂದರೆ 6 ಅಡಿ ಇಂಟು 6 ಅಡಿ ಅಷ್ಟು ಜಾಗದಲ್ಲಿ ಅವರ ವ್ಯಾಪಾರ ಮಾಡಿಕೊಳ್ಳಿ ಅಂತ ಒಂದು
ಅವರಿಗೆ ಮಾರ್ಕ್ ಮಾಡಿ ತಿಳುವಳಿಕೆ ಕೊಟ್ಟಿದ್ದೆ ಸರ್. ಈಗ ಕೆಲವರು ಪಾಪ ಕೆಲವರು ಮಾತ್ರ ಅಲ್ಲಿದ್ದಾರೆ, ಇನ್ನು ಕೆಲವರು ಬೀದಿ ರಸ್ತೆಯಲ್ಲಿದ್ದಾರೆ. ಆ ರಸ್ತೆಯಲ್ಲಿ ಇರತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರು ಸುಮಾರು ಬಂಡಿಗಳು, ಅವರು ಸಹ ಈಗ ರಸ್ತೆಯಲ್ಲಿ ಏನಿದಿರಲ್ಲ ಅವ್ರನ್ನ ಅವ್ರಿಗೂ ಜಾಗ, ಈಗ ನಾವೆಲ್ಲ ಏನು ಕ್ಲಿಯರ್ ಮಾಡ್ತಾ ಇದೀವಲ್ಲ ಸಾಕಷ್ಟು ಜಾಗ ಆಗ್ತಾ ಇದೆ. ಸೊ ಅವರು ಕೂಡ ರಸ್ತೆಯಲ್ಲಿ ಇಲ್ಲದೆ ಈ ಫುಟ್ಪಾತ್ ಪಕ್ಕ ಏನು ಜಾಗ ಇದೆಯಲ್ಲ ಆ ಜಾಗಕ್ಕೆ ಬರೋಂಗೆ ವ್ಯವಸ್ಥೆ ಮಾಡ್ತೀವಿ. ಯಾರೂ ಕೂಡ ರಸ್ತೆಯಲ್ಲಿ ವ್ಯಾಪಾರ ಮಾಡಬಾರ್ದು, ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಮತ್ತು ವಾಹನ ಓಡಾಡಬಹುದು. ಏನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ. ಭಕ್ತರಹಳ್ಳಿ ಅರಸೀಕೆರೆಯಿಂದ ನಗರಕ್ಕೆ ನೀರು ಸರಬರಾಜು ಮಾಡುವ ಯೋಜನೆಯ ಕಾಮಗಾರಿಯು ಬಹಳ ಮಂದಗತಿಯಲ್ಲಿ ನಡೆಯುತ್ತಿರುವುದನ್ನು ಪ್ರಶ್ನಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಶೀಘ್ರವಾಗಿ ಕೆಲಸ ಮುಗಿಸಿ ಎಂದು ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಶಾಸಕರ ಕೊಠಡಿಯಲ್ಲಿ ಹಮ್ಮಿಕೊಂಡಿದ್ದ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದು ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಅರಸೀಕೆರೆ ಕಾಮಗಾರಿ ಬಹಳ ತಡವಾಗುತ್ತಿದೆ, ಇದರಿಂದ ಉದ್ದೇಶಪೂರ್ವಕವಾಗಿ ಗುತ್ತಿಗೆದಾರರು ತಡ ಮಾಡುತ್ತಿದ್ದಾರೆ ಅನಿಸುತ್ತೆ. ಆದ್ದರಿಂದ ಗುತ್ತಿಗೆದಾರರಿಗೆ ಇದುವರೆಗೂ ಆಗಿರುವ ಕಾಮಗಾರಿ ಬಿಲ್ ಬಿಡುಗಡೆ ಮಾಡಬೇಡಿ, ಬದಲಾಗಿ ಕಾಮಗಾರಿ ಮುಗಿಯುವವರೆಗೂ ಬಿಲ್ ನೀಡುವುದಿಲ್ಲ ಎಂದು ಹೇಳಿ ಹೀಗೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ನವೆಂಬರ್ ತಿಂಗಳ 15 ಒಳಗೆ ಕಾಮಗಾರಿ ಪೂರ್ಣ ಮಾಡಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು, ಜನವರಿಯಲ್ಲಿ ನೀತಿ ಸಂಹಿತೆ ಬರಬಹುದು, ಆದ್ರಿಂದ ಕಾಮಗಾರಿ ಮುಗಿಸಿ ಚುನಾವಣೆ ಬಂದರೆ ಮತ್ತೆ 6 ತಿಂಗಳು ತಡವಾಗುತ್ತೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.